ಶುಭೋದಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇದು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಗದ್ಯಪಾಠ ಧರ್ಮ ಸಮದೃಷ್ಟಿ ಈಗಾಗಲೇ ನಾವು ಈ ಹಿಂದಿನ ಅವಧಿಗಳಲ್ಲಿ ಹಲವು ಚರ್ಚೆಗಳನ್ನು ಮಾಡಿದ್ದೆವು ಅದಾದ ನಂತರ ಪ್ರಶ್ನೆಗಳಿಗೆ ಉತ್ತರಗಳು ಮಾದರಿ ಉತ್ತರಗಳನ್ನು ಒಂದು ವಾಕ್ಯದಲ್ಲಿ ಹಾಗೂ ಎರಡು ಮೂರು ವಾಕ್ಯಗಳಲ್ಲಿ ಮಾದರಿಯ ಉತ್ತರಗಳನ್ನು ತಾವು ಗಮನಿಸಿದ್ದೀರಿ ಲಕ್ಷ್ಯ ಕೊಟ್ಟು ಕೇಳಿದ್ದೇರಿ ತಾವು ಕಿವಿಯಲ್ಲಿ ಇಯರ್ಫೋನ್ ಇಟ್ಕೊಂಡು ಇದನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು ಆನಂತರ ಮನೆಗೆಲಸದ ಪುಸ್ತಕದಲ್ಲಿ ಬರೆಯಬೇಕು ಈಗ ಮುಂದುವರಿಯುತ್ತಾ ನಾವು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವ ಈ ಪ್ರಶ್ನೆಯನ್ನು ನೋಡಬೇಕಾಗಿದೆ ಬುಕ್ಕರಾಯನು ತನ್ನ ಆಳ್ವಿಕೆಯಲ್ಲಿ ಧರ್ಮ ಸಮದೃಷ್ಟಿಯನ್ನು ಹೇಗೆ ಆಚರಣೆಗೆ ತಂದನು ಇದು ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಮುಖ್ಯವಾಗಿ ಇದೊಂದು ಬುಕ್ಕರಾಯನ ಬಹು ಮುಖ್ಯವಾದ ತೀರ್ಮಾನವಾಗಿತ್ತು ಮತ್ತು ಧರ್ಮದೃಷ್ಟಿಯ ಪ್ರತೀಕವಾಗಿದೆ ಆನೆಗೊಂದಿ ಹೊಸಪಟ್ಟಣ ಪೆನುಗೊಂಡೆ ಮುಂತಾದ ಸ್ಥಳಗಳಿಂದ ಭವ್ಯ ಜನರು ಅಂದ್ರೆ ಜೈನರು ಭಕ್ತರು ಅಂದ್ರೆ ವೈಷ್ಣವರು ಮಾಡುವ ಅನ್ಯಾಯಗಳ ಕುರಿತು ಬುಕ್ಕರಾಯನ ಗಮನಕ್ಕೆ ತರುವರು ಆಗ ಬುಕ್ಕರಾಯನು ತಿರುಮಲೆ ಪೆರುಮಾಳ್ ಕೋವಿಲ್ ತಿರುನಾರಾಯಣಪುರದ ಮುಖ್ಯವಾದ ಸಕಲಾಚಾರ್ಯರು ಸಕಳ ಸಮಯಿಗಳು ಸಾತ್ವಿಕರು ಮೋಷ್ಟಿಕರು ತಿರುಪಣಿ ತಿರುವಿಡಿ ತಣ್ಣೀರವರು ನಲವತ್ತೆಂಟು ಅಂದ್ರೆ ಇವು ಹಿಂದೂ ಒಳಪಂಗಡಗಳು ಅದರ ಜನರು ಸಾವಂತ ಬೋಮಕ್ಕಳು ತಿರಿಕುಲ ಜಾಂಬವ ಕುಲದವರು ಇಂತಹ ನಾಡಿನ ಪ್ರಮುಖರನ್ನು ಕರೆದು ಭಕ್ತರ ಕೈಯಲ್ಲಿ ಜೈನರ ಕೈಯನ್ನಿಟ್ಟು ಜೈನರ ದರ್ಶನಕ್ಕೆ ಪೂರ್ವ ಮರ್ಯಾದೆ ನೀಡಬೇಕು ಪಂಚಮಹಾವಾದ್ಯಂಗಳು ಅವರಿಗೆ ಸಲ್ಲಬೇಕು ರಾಜ್ಯದಲ್ಲಿರುವ ಎಲ್ಲ ಜೈನ ಜಿನಾಲಯಗಳಿಗೆ ರಕ್ಷಣೆ ಹೊಣೆ ಭಕ್ತರದಾಗಿರಲಿ ಜೈನರ ಪ್ರತಿಯೊಂದು ಮನೆಯಿಂದ ಒಂದು ಹಣ ಸಂಗ್ರಹಿಸಿ ದೇವರ ರಕ್ಷಣೆಗೆ ಇಪ್ಪತ್ತಾಳನ್ನು ನಿಗದಿಪಡಿಸಬೇಕು ಉಳಿದ ಹಣ ಜಿನಾಲಯಗಳ ಜೀರ್ಣೋದ್ಧಾರಕ್ಕೆ ಮುಡಿಪಾಗಿರಬೇಕು ಇದು ಸೂರ್ಯ ಚಂದ್ರರಿರುವವರೆಗೆ ನಡೆಯುತ್ತಲೇ ಇರಬೇಕು ಯಾರಾದರೂ ಈ ಆದೇಶವನ್ನು ಮೀರಿದರೆ ಅಂಥವರನ್ನು ರಾಜದ್ರೋಹಿ ಎಂದು ಪರಿಗಣಿಸಲಾಗುವುದು ಎಂದು ಧರ್ಮ ಸಮದೃಷ್ಟಿಯನ್ನು ಶಾಸನದ ಮುಖಾಂತರ ಕಟ್ಟುನಿಟ್ಟಾಗಿ ಬುಕ್ಕರಾಯನು ಆಚರಣೆಗೆ ತಂದನು ಮಕ್ಕಳೇ ತಮ್ಮ ಗಮನಕ್ಕೆ ಗ್ರಹಿಕೆಗೆ ಇನ್ನೊಮ್ಮೆ ಈ ಪ್ರಶ್ನೆ ಸಮೇತ ಉತ್ತರವನ್ನು ಹೇಳುವೆನು ಲಕ್ಷ್ಯ ಕೊಟ್ಟು ಕೇಳಿ ಬುಕ್ಕರಾಯನು ತನ್ನ ಆಳ್ವಿಕೆಯಲ್ಲಿ ಸಮಧರ್ಮ ಧರ್ಮ ಸಮ ದೃಷ್ಟಿಯನ್ನು ಹೇಗೆ ಆಚರಣೆಗೆ ತಂದನು ಮುಖ್ಯವಾಗಿ ಇದೊಂದು ಬುಕ್ಕರಾಯನ ಬಹುಮುಖ್ಯವಾದ ತೀರ್ಮಾನ ಮತ್ತು ಧರ್ಮ ಸಮದೃಷ್ಟಿಯ ಪ್ರತೀಕವಾಗಿದೆ ಆನೆಗೊಂದಿ ಹೊಸಪಟ್ಟಣ ಪೆನುಗೊಂಡೆ ಮುಂತಾದ ಸ್ಥಳಗಳಿಂದ ಭವ್ಯ ಜನರು ಜೈನರು ಬುಕ್ಕರಾಯ ಅಂದ್ರೆ ಭಕ್ತರು ವೈಷ್ಣವರು ಇವರು ಮಾಡುವ ಅನ್ಯಾಯಗಳನ್ನು ಕುರಿತು ಬುಕ್ಕರಾಯನ ಗಮನಕ್ಕೆ ತರುವರು ಆಗ ಬುಕ್ಕರಾಯನು ತಿರುಮಲೆ ಪೆರುಮಾಳ್ ಕೋವಿಲ್ ತಿರುನಾರಾಯಣಪುರದ ಮುಖ್ಯವಾದ ಸಕಲಾಚಾರ್ಯರು ಸಕಲ ಸಮಯಗಳು ಸಾತ್ವಿಕರು ಮೌಷ್ಟಿಕರು ತಿರುಪಣಿ ತಿರುವಿಡಿ ತಣ್ಣೀರವರು ನಲವತ್ತೆಂಟು ಅಂದ್ರೆ ಹಿಂದೂ ಒಳಪಂಗಡದ ಜನರು ಸಾವಂತ ಬೋಮಕ್ಕಳು ತಿರಿಕುಲದ ಜಾಂಬವ ಕುಲದವರು ಇಂತಹ ನಾಡಿನ ಪ್ರಮುಖರನ್ನು ಕರೆದು ಭಕ್ತರ ಕೈಯಲ್ಲಿ ಜೈನರ ಕೈಯನ್ನಿಟ್ಟು ಜೈನರ ದರ್ಶನಕ್ಕೆ ಪೂರ್ವ ಮರ್ಯಾದೆ ನೀಡಬೇಕು ಪಂಚಮಹಾವಾದ್ಯಗಳು ಅವರಿಗೆ ಸಲ್ಲಬೇಕು ರಾಜ್ಯದಲ್ಲಿರುವ ಎಲ್ಲಾ ಜಿನಾಲಯಗಳ ರಕ್ಷಣೆಯ ಹೊಣೆ ಭಕ್ತರದಾಗಿರಲಿ ಜೈನರ ಪ್ರತಿಯೊಂದು ಮನೆಯಿಂದ ಒಂದು ಹಣ ಸಂಗ್ರಹಿಸಿ ದೇವರ ರಕ್ಷಣೆಗೆ ಇಪ್ಪತ್ತಾಳನ್ನು ನಿಗದಿಪಡಿಸಬೇಕು ಉಳಿದ ಹಣ ಜನಾಲಯಗಳ ಜೀರ್ಣೋದ್ಧಾರಕ್ಕೆ ಮುಡಿಪಾಗಿರಬೇಕು ಇದು ಸೂರ್ಯ ಚಂದ್ರ ಇರುವವರೆಗೆ ನಡೆಯುತ್ತಲೇ ಇರಬೇಕು ಯಾರಾದರೂ ಈ ಆದೇಶವನ್ನು ಮೀರಿದರೆ ಅವರನ್ನು ರಾಜದ್ರೋಹಿ ಎಂದು ಪರಿಗಣಿಸಲಾಗುವುದು ಎಂದು ಧರ್ಮ ಸಮದೃಷ್ಟಿಯನ್ನು ಶಾಸನದ ಮುಖಾಂತರ ಕಟ್ಟುನಿಟ್ಟಾಗಿ ಆಚರಣೆಗೆ ತಂದನು ಮುಂದಿನ ಭಾಗದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ ನೋಡಿ ವಿದ್ಯಾರ್ಥಿಗಳೇ ಇದನ್ನು ನಾವು ಮೂರು ಭಾಗಗಳಾಗಿ ಮಾಡ್ತೇವೆ ಆಯ್ಕೆ ಸಂದರ್ಭ ಮತ್ತು ಅದರ ಮಾತಿನ ಸ್ವಾರಸ್ಯ ಈ ಪ್ರಕಾರವಾಗಿ ನಾವು ಮೂರು ಭಾಗ ಮಾಡ್ತೇವೆ ಈಗ ಅದರ ಆಯ್ಕೆ ಅಂದ್ರೆ ಆ ಮಾತು ಹೇಗೆ ಆಯ್ಕೆಗೊಂಡಿದೆ ಆ ವಾಕ್ಯವನ್ನು ಹೇಗೆ ಆಯ್ಕೆ ಮಾಡಲಾಗಿದೆ ನೋಡಿ ಪ್ರಶ್ನೆ ಪಾಷಂಡ ಸಾಗರ ಮಹಾ ಬಡವಾ ಮುಖಾಗ್ನಿ ಅಂದ್ರೆ ಆಯ್ಕೆ ಹೇಗೆ ಮಾಡಲಾಗಿದೆ ಈ ವಾಕ್ಯ ಈ ಮೇಲಿನ ವಾಕ್ಯವನ್ನು ಧರ್ಮ ಸಮದೃಷ್ಟಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇದು ಶಾಸನ ಸಾಹಿತ್ಯದ ಒಂದು ಪ್ರಕಾರವಾಗಿದೆ ಇದನ್ನು ನಾಡಿನ ಖ್ಯಾತ ಸಾಹಿತಿಗಳಾದ ಬಿ ಎಂ ಶ್ರೀಕಂಠಯ್ಯ ಬರೆದಿರುವ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಈ ಮಾತಿನ ಸಂದರ್ಭ ಅಂದ್ರೆ ಯಾವ ಸಂದರ್ಭದಲ್ಲಿ ಇದು ಬರ್ತದೆ ಅಂತಕ್ಕಂಥದ್ದು ನಾವು ನೋಡೋಣ ಬುಕ್ಕರಾಯನ ಶಾಸನ ಒಂದು ಧರ್ಮ ಸಮದೃಷ್ಟಿ ಕುರಿತಾದ ಶಾಸನವು ಒಂದು ಬಹು ಪ್ರಮುಖವಾದ ಸಂದೇಶವನ್ನು ನೀಡುತ್ತದೆ ಧರ್ಮ ಸಾಮರಸ್ಯ ಕುರಿತಾದ ಈ ಶಾಸನದ ಆರಂಭದಲ್ಲಿಯೇ ಒಂದು ಸಂಸ್ಕೃತ ಶ್ಲೋಕವಿದೆ ಅದು ಯತಿರಾಜ ರಾಮಾನುಜಾಚಾರ್ಯರ ಸ್ತುತಿಯಾಗಿದೆ ಆರಂಭವಾಗುತ್ತದೆ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ ಸಾಮಾನ್ಯ ಜನರು ಕೂಡ ರಾಮಾನುಜರ ತತ್ವ ಮತ್ತು ಸಂದೇಶಕ್ಕೆ ಅದು ಸಾಕಷ್ಟು ಗೌರವಿಸುತ್ತಿದ್ದರು ಅಂದು ಎಂಬುದು ಗಮನಾರ್ಹವಾಗಿದೆ ಸ್ವಾರಸ್ಯ ಈ ವಾಕ್ಯವು ಸಂಪ್ರದಾಯ ವಿರೋಧಿಗಳು ನಾಸ್ತಿಕರಿಗೂ ರಾಮಾನುಜಾಚಾರ್ಯರು ಮಹಾ ಬಡವ ಮುಖಾಗ್ನಿ ಅಂತಿದ್ದರು ಅಂದರೆ ಸಮುದ್ರದಲ್ಲಿರುವ ಜ್ವಾಲಿ ಅಂತಿದ್ದರು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಗಮನಿಸಿ ಇನ್ನೊಮ್ಮೆ ಪಾಷಾಂಡ ಸಾಗರ ಮಹಾ ಬಡವ ಮುಖಾಗ್ನಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಧರ್ಮ ಸಮದೃಷ್ಟಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇದು ಶಾಸನ ಸಾಹಿತ್ಯದ ಒಂದು ಪ್ರಕಾರವಾಗಿದೆ ಇದನ್ನು ನಾಡಿನ ಖ್ಯಾತ ಸಾಹಿತಿಗಳಾದ ಬಿ ಎಂ ಶ್ರೀಕಂಠಯ್ಯ ಬರೆದಿರುವ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಬುಕ್ಕರಾಯನ ಶಾಸನವೊಂದು ಧರ್ಮ ಸಮದೃಷ್ಟಿ ಕುರಿತಾದ ಶಾಸನವು ಒಂದು ಬಹು ಪ್ರಮುಖ ಸಂದೇಶ ನೀಡುತ್ತದೆ ಧರ್ಮ ಸಾಮರಸ್ಯ ಕುರಿತಾದ ಈ ಶಾಸನದ ಆರಂಭದಲ್ಲಿಯೇ ಒಂದು ಸಂಸ್ಕೃತ ಶ್ಲೋಕವಿದೆ ಅದು ಯತಿರಾಜ ರಾಮಾನುಜಾಚಾರ್ಯರ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ ಸಾಮಾನ್ಯ ಜನರು ಕೂಡ ರಾಮಾನುಜರ ತತ್ವ ಮತ್ತು ಸಂದೇಶಕ್ಕೆ ಅಂದು ಸಾಕಷ್ಟು ಗೌರವಿಸುತ್ತಿದ್ದರು ಎಂಬುದು ಗಮನಾರ್ಹ ಸ್ವಾರಸ್ಯ ಈ ವಾಕ್ಯವು ಸಂಪ್ರದಾಯ ವಿರೋಧಿಗಳು ನಾಸ್ತಿಕರಿಗೂ ರಾಮಾನುಜಾಚಾರ್ಯರು ಮಹಾ ಬಡವಾ ಮುಖಾಗ್ನಿ ಅಂತಿದ್ದರು ಅಂದರೆ ಸಮುದ್ರದಲ್ಲಿರುವ ಮಹಾ ಜ್ವಾಲೆ ಅಂತಿದ್ದರು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಎರಡನೆಯ ಸಂದರ್ಭ ಮತ್ತು ಸ್ವಾರಸ್ಯ ಎಲ್ಲ ರಾಜ್ಯದೊಳಗೊಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವ ನಟ್ಟು ಪಾಲಿಸುವರು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಾಸನ ಸಾಹಿತ್ಯದ ಒಂದು ಗದ್ಯ ಭಾಗವಾದ ಧರ್ಮ ಸಮದೃಷ್ಟಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ವಿಜಯನಗರದ ದೊರೆ ಬುಕ್ಕರಾಯ ಸಾವಿರದ ಮುನ್ನೂರ ಅರವತ್ತೆಂಟು ಈ ಕಾಲದ ಶಾಸನ ಗದ್ಯವು ಬಿಎಂ ಶ್ರೀ ಅವರು ಸಂಪಾದಿಸಿದ ಕನ್ನಡ ಬಾವುಟ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ವೈಷ್ಣವರಿಂದ ಜೈನರಿಗುಂಟಾದ ಅನ್ಯಾಯಗಳನ್ನು ಗ್ರಹಿಸಿದ ಬುಕ್ಕರಾಯನು ಜೈನರ ಕೈಯನ್ನು ವೈಷ್ಣವರ ಕೈಯೊಳಗಿಟ್ಟು ವೈಷ್ಣವರು ಜೈನರಿಗೆ ಹಾನಿ ವೃದ್ಧಿ ನೋಡಿಕೊಳ್ಳಬೇಕು ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯಂತೆ ಪಂಚ ಮಹಾವಾದ್ಯ ಕಳಶ ನೀಡಬೇಕು ಈ ಕುರಿತಾಗಿ ಎಲ್ಲ ರಾಜ್ಯದೊಳಗೂ ಶಾಸನವನ್ನಟ್ಟು ಪಾಲಿಸಬೇಕು ಎಂಬುದು ಬುಕ್ಕರಾಯನ ಆದೇಶವಾಗಿತ್ತು ಈ ಮಾತಿನ ಸ್ವಾರಸ್ಯ ಬುಕ್ಕರಾಯನ ಸಂದೇಶ ಎಲ್ಲ ಕಡೆಗೂ ಹರಡಬೇಕು ಆದರೆ ಅವನ ಎಲ್ಲ ರಾಜ್ಯಗಳಲ್ಲೂ ಇರುವ ಬಸದಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನು ನೆಟ್ಟು ಅದರಂತೆ ಎಲ್ಲರೂ ಪಾಲಿಸಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಮಕ್ಕಳೇ ತಾವು ಇನ್ನೊಮ್ಮೆ ಇದನ್ನು ಗ್ರಹಿಸಿರಿ ಪ್ರಶ್ನೆ ಸಮೇತವಾಗಿ ಸಂದರ್ಭ ಸಮೇತವಾಗಿ ಎಲ್ಲಾ ರಾಜ್ಯದೊಳಗೊಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನಟ್ಟು ಪಾಲಿಸುವರು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಾಸನ ಸಾಹಿತ್ಯದ ಒಂದು ಗದ್ಯವಾದ ಧರ್ಮ ಸಮದೃಷ್ಟಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ವಿಜಯನಗರದ ದೊರೆ ಬುಕ್ಕರಾಯ ಅವನ ಕಾಲ ಸಾವಿರದ ಮುನ್ನೂರ ಅರವತ್ತೆಂಟು ಈ ಶಾಸನ ಗದ್ಯವು ಬಿಎಂ ಶ್ರೀ ಅವರು ಸಂಪಾದಿಸಿದ ಕನ್ನಡ ಬಾವುಟ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ವೈಷ್ಣವರಿಂದ ಜೈನರಿಗುಂಟಾದ ಅನ್ಯಾಯಗಳನ್ನು ಗ್ರಹಿಸಿದ ನಂತರ ಬುಕ್ಕರಾಯನು ಜೈನರ ಕೈಯನ್ನು ವೈಷ್ಣವರ ಕೈಯೊಳಗಿಟ್ಟು ವೈಷ್ಣವರು ಜೈನರಿಗೆ ಹಾನಿ ವೃದ್ಧಿಯಾಗದಂತೆ ನೋಡಿಕೊಳ್ಳಬೇಕು ಜೈನ ದರ್ಶನಕ್ಕೆ ಪೂರ್ವದ ಮರ್ಯಾದೆಯಂತೆ ಪಂಚಮಹಾವಾದ್ಯಗಳಾದ ಕಳಶ ಇತ್ಯಾದಿಗಳನ್ನು ನೀಡಬೇಕು ಈ ಕುರಿತಾಗಿ ಎಲ್ಲಾ ರಾಜ್ಯದೊಳಗೆ ನಟ್ಟು ಪಾಲಿಸಬೇಕು ಎಂಬುದು ಬುಕ್ಕರಾಯನ ಆದೇಶವಾಗಿತ್ತು ಸ್ವರಸ್ಯ ಬುಕ್ಕರಾಯನ ಸಂದೇಶ ಎಲ್ಲ ಕಡೆಗೂ ಹರಡಬೇಕಾದರೆ ಅವನ ಎಲ್ಲ ರಾಜ್ಯಗಳಲ್ಲಿಯೂ ಇರುವ ಬಸದಿಗಳಿಗೆ ಶ್ರೀ ವೈಷ್ಣವರು ಶಾಸನವ ನೆಟ್ಟು ಅದರಂತೆ ಎಲ್ಲರೂ ಪಾಲಿಸಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಮೂರನೆಯದ್ದು ಮಿಕ್ಕ ಹೊನ್ನಿಂಗೆ ಜೀರ್ಣ ಜಿನಾಲಯಂಗಳಿಗೆ ಸ್ವದೆಯ ನಿಕ್ಕುವುದು ಆಯ್ಕೆ ಕೊಟ್ಟಿರುವ ವಾಕ್ಯವನ್ನು ಧರ್ಮ ಸಮದೃಷ್ಟಿ ಎನ್ನುವ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅದು ಶಾಸನ ಸಾಹಿತ್ಯವಾಗಿದೆ ಬಿಎಂ ಶ್ರೀ ಬರೆದ ಕನ್ನಡ ಬಾವುಟ ಎಂಬ ಮೂಲ ಕೃತಿಯಿಂದ ಈ ಭಾಗ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಬುಕ್ಕರಾಯನು ಬೆಳಗೊಳದ ತೀರ್ಥದಲ್ಲಿ ಇರುವ ಜಿನಾಲಯಗಳ ರಕ್ಷಣೆಗಾಗಿ ವೈಷ್ಣವರ ಅಂಗರಕ್ಷಣಾ ಪಡೆ ಇರಬೇಕು ಅವರ ವೆಚ್ಚಕ್ಕಾಗಿ ರಾಜ್ಯದೊಳಗೆ ಉಳ್ಳ ಜೈನರು ಬಾಗಿಲುಗಟ್ಟಳೆಯಾಗಿ ವರ್ಷಕ್ಕೆ ಒಂದು ಹಣ ನೀಡಬೇಕು ಉಳಿದ ಹಣದಿಂದ ಬಸದಿಗಳ ಜೀರ್ಣೋದ್ಧಾರಕ್ಕೆ ಇಡಬೇಕು ಎಂಬುದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಸ್ವಾರಸ್ಯ ಈ ಮಾತಿನ ಸ್ವಾರಸ್ಯ ಹೀಗಿದೆ ರಾಜ್ಯದ ಪ್ರತಿಯೊಂದು ಜೈನರ ಮನೆಯಿಂದ ಸಂಗ್ರಹಿಸಿದ ಹಣದಿಂದ ಇಪ್ಪತ್ತಾಳುಗಳ ಅಂಗರಕ್ಷಕ ಪಡೆ ಮತ್ತು ಮಿಕ್ಕ ಹಣದಿಂದ ಜಿನಾಲಯಗಳ ಜೀರ್ಣೋದ್ಧಾರಕ್ಕೆ ಮೀಸಲಿಡಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಮತ್ತೊಮ್ಮೆ ನೋಡಿ ಮಿಕ್ಕ ಹೊನ್ನಿಂಗಿ ಜೀರ್ಣ ಜಿನಾಲಯಂಗಳಿಗೆ ಸದೆಯ ನಿಕ್ಕುವುದು ಆಯ್ಕೆ ಕೊಟ್ಟಿರುವ ವಾಕ್ಯವನ್ನು ಧರ್ಮ ಸಮದೃಷ್ಟಿ ಎನ್ನುವ ಗದ್ಯಪಾಠವಾಗಿದ್ದು ಅದು ಶಾಸನ ಸಾಹಿತ್ಯದ ಸಾಹಿತ್ಯವಾಗಿದೆ ಬಿ ಎಂ ಶ್ರೀ ಬರೆದ ಕನ್ನಡ ಬಾವುಟ ಎಂಬ ಮೂಲ ಕೃತಿಯಿಂದ ಈ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಬುಕ್ಕರಾಯನು ಬೆಳಗೊಳದ ತೀರ್ಥದಲ್ಲಿ ಇರುವ ಜಿನಾಲಯಗಳ ರಕ್ಷಣೆಗಾಗಿ ವೈಷ್ಣವರ ಅಂಗರಕ್ಷಣಾ ಪಡೆ ಇರಬೇಕು ಅವರ ವೆಚ್ಚಕ್ಕಾಗಿ ರಾಜ್ಯದೊಳಗುಳ್ಳ ಜೈನರು ಬಾಗಿಲುಗಟ್ಟಳೆಯಾಗಿ ವರ್ಷಕ್ಕೆ ಒಂದು ಹಣ ನೀಡಬೇಕು ಉಳಿದ ಹಣದಿಂದ ಬಸದಿಗಳ ಜೀರ್ಣೋದ್ಧಾರಕ್ಕಾಗಿ ಇಡಬೇಕು ಎಂಬುದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಸ್ವಾರಸ್ಯ ರಾಜ್ಯದ ಪ್ರತಿಯೊಂದು ಜೈನರ ಮನೆಯಿಂದ ಸಂಗ್ರಹಿಸಿದ ಹಣದಿಂದ ಇಪ್ಪತ್ತಾಳುಗಳ ಅಂಗರಕ್ಷಕ ಪಡೆ ಮತ್ತು ಮಿಕ್ಕ ಹಣದಿಂದ ಜಿನಾಲಯಗಳ ಜೀರ್ಣೋದ್ಧಾರಕ್ಕೆ ಮೀಸಲಿಡಬೇಕು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ಇದು ಕೂಡ ಸಂದರ್ಭದೊಡನೆ ಸ್ವಾರಸ್ಯ ಸಮೇತ ವಿವರಿಸಿರಿ ಪ್ರಶ್ನೆ ಹೀಗಿದೆ ಈ ಮಾಡಿದ ಕಟ್ಟಳೆಯನು ಆವನೊಬ್ಬನು ಮೀರಿದವನು ರಾಜದ್ರೋಹಿಯಪ್ಪನು ಆಯ್ಕೆ ಈ ಮೇಲಿರುವ ವಾಕ್ಯವನ್ನು ಬುಕ್ಕರಾಯನ ಶಾಸನ ಧರ್ಮ ಸಮದೃಷ್ಟಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಶಾಸನವನ್ನು ನಾಡಿನ ಖ್ಯಾತ ಸಾಹಿತಿ ಬಿಎಂ ಶ್ರೀಯವರು ಸಂಪಾದಿಸಿದ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಜಯನಗರದ ದೊರೆ ಬುಕ್ಕರಾಯನ ಬಳಿಯಲ್ಲಿ ಜೈನರು ಭಕ್ತರು ಮಾಡುತ್ತಿರುವ ಅನ್ಯಾಯಗಳನ್ನು ವಿವರಿಸಿದಾಗ ದೊರೆಯು ಇಬ್ಬರ ಮಧ್ಯೆಯಲ್ಲಿಯೂ ಒಪ್ಪಂದ ಮಾಡಿಸುವನು ಬಸದಿಗಳ ರಕ್ಷಣೆಗೆ ವೈಷ್ಣವರು ಇಪ್ಪತ್ತಾಳು ಇಡಬೇಕು ಉಳಿದ ಹಣ ಜೀರ್ಣೋದ್ಧಾರಕ್ಕೆ ಮೀಸಲಿಡಬೇಕು ಇದಕ್ಕೆ ತಗಲುವ ವೆಚ್ಚ ಜೈನರ ಪ್ರತಿಯೊಂದು ಮನೆಯಿಂದ ಸಂಗ್ರಹಿಸಬೇಕು ಎನ್ನುವಲ್ಲಿ ಈ ಮೇಲಿನ ಮಾತು ಉಲ್ಲೇಖಿಸಲಾಗಿದೆ ಆ ಮಾತಿನ ಸ್ವಾರಸ್ಯ ಹೀಗಿದೆ ಅರಸನ ಶಾಸನ ಯಾರೂ ಮೀರುವಂತಿಲ್ಲ ಜೈನರಲ್ಲಿರುವ ವಿಷಯವನ್ನು ಜೈನರು ಮತ್ತು ಭಕ್ತರು ಅದರಲ್ಲಿರುವ ವಿಷಯವನ್ನು ಅಂದ್ರೆ ಆ ಶಾಸನದಲ್ಲಿರುವ ವಿಷಯವನ್ನು ಜೈನರು ಮತ್ತು ಭಕ್ತರು ಪಾಲಿಸುವುದು ಅನಿವಾರ್ಯವಾಗಿತ್ತು ಆ ಕಟ್ಟಪ್ಪಣೆಯನ್ನು ಯಾರಾದರೂ ಮೀರಿದರೆ ಅದನ್ನು ಅವರನ್ನು ರಾಜದ್ರೋಹಿ ಎಂದು ಪರಿಗಣಿಸಲಾಗುವುದು ಈಗ ಮತ್ತೊಮ್ಮೆ ಈ ಭಾಗವನ್ನು ನೋಡೋಣ ಈ ಮಾಡಿದ ಕಟ್ಟಳೆಯನು ಯಾರೊಬ್ಬ ಮೀರಿದವನು ರಾಜದ್ರೋಹಿಯಪ್ಪನು ಆಯ್ಕೆ ಈ ಮೇಲಿರುವ ವಾಕ್ಯವನ್ನು ಬುಕ್ಕರಾಯನ ಶಾಸನ ಧರ್ಮ ಸಮದೃಷ್ಟಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಶಾಸನವನ್ನು ನಾಡಿನ ಖ್ಯಾತ ಸಾಹಿತಿ ಬಿ ಎಂ ಸಂಪಾದಿಸಿದ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಜಯನಗರದ ದೊರೆ ಬುಕ್ಕರಾಯನ ಬಳಿಯಲ್ಲಿ ಜೈನರು ಭಕ್ತರು ಮಾಡುತ್ತಿರುವ ನ್ಯಾಯಗಳನ್ನು ಅನ್ಯಾಯಗಳನ್ನು ವಿವರಿಸಿದಾಗ ದೊರೆಯು ಇಬ್ಬರ ಮಧ್ಯೆಯಲ್ಲಿಯೂ ಒಪ್ಪಂದ ಮಾಡಿಸುವನು ಬಸದಿಗಳ ರಕ್ಷಣೆಗೆ ವೈಷ್ಣವರು ಇಪ್ಪತ್ತಾಳು ಇಡಬೇಕು ಉಳಿದ ಹಣ ಜೀರ್ಣೋದ್ಧಾರಕ್ಕೆ ಮೀಸಲಿಡಬೇಕು ಇದಕ್ಕೆ ತಗಲುವ ವೆಚ್ಚ ಜೈನರ ಪ್ರತಿಯೊಂದು ಮನೆಯಿಂದ ಸಂಗ್ರಹಿಸಬೇಕು ಎನ್ನುವಲ್ಲಿ ಈ ಮೇಲಿನ ಮಾತು ಉಲ್ಲೇಖಿತವಾಗಿದೆ ಸ್ವಾರಸ್ಯ ಅರಸನ ಶಾಸನ ಯಾರೂ ಮೀರುವಂತಿಲ್ಲ ಅದರಲ್ಲಿರುವ ವಿಷಯವನ್ನು ಜೈನರು ಮತ್ತು ಭಕ್ತರು ಪಾಲಿಸುವುದು ಅನಿವಾರ್ಯವಾಗಿತ್ತು ಆ ಕಟ್ಟಪ್ಪಣೆಯನ್ನು ಯಾರಾದರೂ ಮೀರಿ ನಡೆದರೆ ಅವರನ್ನು ರಾಜದ್ರೋಹಿ ಎಂದು ಪರಿಗಣಿಸಲಾಗುವುದು ವಿದ್ಯಾರ್ಥಿಗಳೇ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದ ತುಂಬಿರಿ ಇಲ್ಲಿ ನಾನು ಈಗಾಗಲೇ ಸೂಕ್ತ ಪದ ತುಂಬಿದ್ದೇನೆ ಕೆಳಗಡೆಗೆ ಗೆರೆ ಎಳೆದಿರುವ ಪದಗಳು ತುಂಬಲಾಗಿರುವ ಉತ್ತರ ಪದಗಳು ರಾಮಾನುಜೋ ವಿಜಯತೆ ಯತಿರಾಜ ಇಲ್ಲಿ ವಿಜಯತೆ ಎನ್ನುವಲ್ಲಿ ಅಲ್ಲಿ ಗ್ಯಾಪ್ ಇತ್ತು ಅಲ್ಲಿ ಯಾವುದೇ ಶಬ್ದ ಇರಲಿಲ್ಲ ಅಲ್ಲಿ ಬಿಟ್ಟ ಸ್ಥಳ ರಿಕ್ತ ಸ್ಥಳವಿತ್ತು ಪ್ರಶ್ನೆ ಎರಡು ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯಲು ಪಂಚಮಹಾಕವು ಸಲ್ಲುವುದು ಪಂಚ ಮಹಾಕಲಶ ಎನ್ನುವುದು ಇಲ್ಲಿಯ ಉತ್ತರವಾಗಿದೆ ಪ್ರಶ್ನೆ ಮೂರು ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಲಾಗದು ವೈಷ್ಣವರು ಜೈನರು ಒಂದೇ ಅಂದ್ರೆ ಅವರನ್ನು ಭೇದವಾಗಿ ತಿಳಿಯಬಾರದು ಎನ್ನುವುದು ಈ ಉತ್ತರ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ತಾವು ಗಮನವಿಟ್ಟು ಕೇಳಿದ್ದೀರಿ ಅದನ್ನು ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಮನೆಗೆಲಸದ ಪುಸ್ತಕದಲ್ಲಿ ಬರೆಯಬೇಕು ಅಂದವಾಗಿ ಬರೆಯಬೇಕು ಇದರೊಂದಿಗೆ ಈ ಸಂಪೂರ್ಣ ಗದ್ಯ ಭಾಗ ಮುಕ್ತಾಯವಾಗುತ್ತದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಎಂದು ಹೇಳಿ ವಂದನೆಗಳು ಹಾಗೂ ಧನ್ಯವಾದಗಳು